ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಹೌದು, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿಯೊಂದನ್ನು ನೀಡಿದ್ದಾರೆ. ಹಾಗಾದರೆ ನಿಮ್ಮ ಮನೆಯಲ್ಲಿಯೂ ಕೂಡ ಹೆಣ್ಣು ಮಗು ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಹಿಳಾ ಸಬಲೀಕರಣ ಹಾಗೂ ಹೆಣ್ಣು ಮಗುವಿನ ಶಿಶು ರಕ್ಷಣೆ ಹಾಗೂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಲವಾರು ಯೋಜನೆಗಳನ್ನು ಈಗಾಗಲೇ ಜಾರಿಗೆ ತಂದಿವೆ. ಇದರಲ್ಲಿ ಮುಖ್ಯವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯು ಕೂಡ ಒಂದು. ಈ ಯೋಜನೆಯು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಲಭ್ಯವಾಗುತ್ತದೆ. ಮಗು ಜನಿಸಿದಾಗಿನಿಂದ 10 ವರ್ಷಗಳವರೆಗೆ ಈ ಯೋಜನೆಯ ಸಂಪೂರ್ಣ ಲಾಭವನ್ನು ಪಡೆಯಬಹುದಾಗಿದೆ. ಆದರೆ ಈಗ ನಿಮ್ಮ ಅಂಚೆ ಇಲಾಖೆಯಲ್ಲಿ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಇದೇ ತಿಂಗಳ ನವೆಂಬರ್ 30ರವರೆಗೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟನ್ನು ತೆರೆಯುತ್ತಿದ್ದು, ಹೆಣ್ಣು ಮಗು ಮನೆಯಲ್ಲಿದ್ದರೆ ಹಿಂದೆ ಈ ಯೋಜನೆಯ ಪೂರ್ತಿ ಲಾಭವನ್ನು ಪಡೆಯಬಹುದಾಗಿದೆ. ಕೇಂದ್ರ ಸರ್ಕಾರದಿಂದ ಹೆಣ್ಣು ಮಗುವಿನ ವಿದ್ಯಾಭ್ಯಾಸ ಹಾಗೂ ಮದುವೆಗಾಗಿ ಆರ್ಥಿಕವಾಗಿ ಸಹಾಯವಾಗಲಿ ಎನ್ನುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಯೋಜನೆಯಿಂದ ಬಡ ಕುಟುಂಬಗಳಲ್ಲಿ ಜನಿಸಿದ ಹೆಣ್ಣು ಮಕ್ಕಳಿಗೆ ಬಹಳ ಸಹಾಯವಾಗಲಿದೆ. ಈ ಯೋಜನೆಯಿಂದ ಲಾಭವೇನು, ಇದರ ಪ್ರಯೋಜನವನ್ನು ಹೇಗೆ ಪಡ್ಕೋಬಹುದು ಅಂತ ನೋಡೋದಾದರೆ, 10 ವರ್ಷದೊಳಗಿನ ಹೆಣ್ಣು ಮಕ್ಕಳು ಇರುವ ತಂದೆ ತಾಯಿ ಅಥವಾ ಪಾಲಕರು ಪೋಸ್ಟ್ ಆಫೀಸ್ನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಕೌಂಟ್ ಓಪನ್ ಮಾಡಿದರೆ ಪ್ರತಿ ವರ್ಷವೂ ನಿಮ್ಮ ಕೈಲಾದಷ್ಟು ಹಣವನ್ನು ಜಮಾ ಮಾಡಬೇಕು. ಅದು ಕೇವಲ 14 ವರ್ಷಗಳವರೆಗೆ. ನಂತರ ದೊಡ್ಡ ಮೊತ್ತದ ಹಣವನ್ನು ಪಾಲಕರು ಪಡೆಯಬಹುದಾಗಿದೆ. ಈ ಅಕೌಂಟನ್ನು ತೆರೆಯಲು ಕನಿಷ್ಠ 250 ರೂಪಾಯಿಗಳು ಇದ್ದರೆ ಸಾಕು. ಪ್ರತಿ ವರ್ಷವೂ ಅಥವಾ ಪ್ರತಿ ತಿಂಗಳು ನಿಮ್ಮ ಸಾಧ್ಯವಾಗುವಷ್ಟು ಹಣವನ್ನು ಈ ಅಕೌಂಟ್ಗೆ ಜಮಾವಣೆ ಮಾಡಬಹುದು. ಆದರೆ 1 ವರ್ಷಕ್ಕೆ 1,50,000ಕ್ಕಿಂತ ಹೆಚ್ಚು ಹಣವನ್ನು ಹಾಕುವಂತಿಲ್ಲ. ಒಂದು ವೇಳೆ ಹೆಚ್ಚು ಹಣ ಹಾಕಿದರೆ ಅದಕ್ಕೆ ಕೇಂದ್ರ ಸರ್ಕಾರವು ಬಡ್ಡಿಯನ್ನು ನೀಡೋದಿಲ್ಲ. ನೀವು ಜಮಾ ಮಾಡಿರುವಂತಹ ಎಲ್ಲ ಹಣವನ್ನು ನಿಮ್ಮ ಮಗಳಿಗೆ 18 ವರ್ಷ ವಯಸ್ಸಾದ ನಂತರದಲ್ಲಿ ವಿದ್ಯಾಭ್ಯಾಸದ ಉದ್ದೇಶಕ್ಕಾಗಿ ಸ್ವಲ್ಪ ಹಣವನ್ನು ಡ್ರಾ ಮಾಡಿಕೊಳ್ಳಬಹುದಾಗಿದೆ. ಹಾಗೂ 21 ವರ್ಷ ವಯಸ್ಸಾದ ನಂತರ ಪೂರ್ತಿಯಾಗಿ ಹಣವನ್ನು ನೀವು ಪಡೆಯಬಹುದಾಗಿದೆ. ಹಾಗಾಗಿ ಈ ವಿಡಿಯೋನ ಹೆಣ್ಣು ಮಕ್ಕಳಿರುವಂತಹ ಮನೆಯ ತಂದೆ ತಾಯಿಯರಿಗೆ ಶೇರ್ ಮಾಡಿ. ಈ ಮಾಹಿತಿ ನಿಮಗೂ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.